ಕಲಿಯುಗದಲ್ಲಿ ಇಂಥದ್ದೊಂದು ಪವಾಡ ನಡೆದಿದೆ ಅಂದರೆ ಅಚ್ಚರಿ ಪಡಲೇಬೇಕು. ಹೀಗೋ ಉಂಟು ಅನ್ನುವಂಥ ಸನ್ನಿವೇಶ. ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದ ಬಾಲಕ ಸ್ಮಶಾನದಲ್ಲಿ ಬದುಕಿದ್ದಾನೆ. ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಬಸಾಪುರ ಗ್ರಾಮದಲ್ಲಿ ಇಂಥದ್ದೊಂದು ಅಚ್ಚರಿಯ ಘಟನೆ ನಡೆದಿದೆ. 1.5 ವರ್ಷದ ಆಕಾಶ ಬಸವರಾಜ ಪೂಜಾರ ಕಳೆದ ಕೆಲ ದಿನಗಳಿಂದ ಅನಾರೋಗ್ಯಕ್ಕೆ ಒಳಗಾಗಿದ್ದ. ಬಾಲಕನನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಆಕಾಶ ಹೃದಯ ಬಡಿತ ನಿಂತು ಹೋಗಿತ್ತು. ಬಾಲಕ ಮೃತಪಟ್ಟಿರೋ ಬಗ್ಗೆ ಕಿಮ್ಸ್ ವೈದ್ಯರೇ ಕುಟುಂಬಕ್ಕೆ ಮಾಹಿತಿಯನ್ನು ನೀಡಿದ್ರು. ಹುಡುಗ ಗದಗಿಂದ ಇಲ್ಲಿ ಕೆಎಂಸಿಗೆ 8 ದಿವಸದಿಂದ ಬಂದಿದೆ. ನಮ್ಮ ಕನ್ಸರ್ನ್ ಪೀರಿಯಾಡಿಕ್ ಸರ್ಜನ್ ನಾವು ನೋಡಿ, ಅದು ಗದಗಿನಲ್ಲಿ ಅದು ಸೆಂಟ್ ಆಪರೇಷನ್ ಆಗಿತ್ತು, ಮೆದುಳಿನಲ್ಲಿ ನೀರು ತುಂಬಿಕೊಂಡಿದ್ದಕ್ಕೆ ಅದು ಇನ್ಫೆಕ್ಷನ್ ಆಗಿದೆ, ಇದು ತೆಗೆದು ಹೊಸದಾಗಬೇಕಂತ ಹೇಳಿದಾಗ ಅವು ಅಟೆಂಡರು ಇಲ್ಲ ಹೊಸದೇನು ಬೇಡ, ಅದು ಹಳೆಯ ತೆಗೆದು ಬಿಡಿದ್ರೆ ಸಾಕು ಅಂತ ಹೇಳಿದಾಗ ಆಮೇಲೆ ಅದು ಇನ್ಫೆಕ್ಷನ್ ಆಗಿ ಒಂದು ಮೆದುಳು ಜೋರು ಆಗಿದೆ ಅಲ್ಲ, ಹಿಂಗಾಗಿ ಫಿಟ್ಸ್ ಎಲ್ಲ ಬಂದಿದೆ. ಆಮೇಲೆ ನಮ್ಮಲ್ಲಿ ICUದಲ್ಲಿ ಅಡ್ಮಿಟ್ ಮಾಡಿ ವೆಂಟಿಲೇಟರ್ ಮೇಲೆ ಹಾಕಿತ್ತು. ಆಮೇಲೆ ಅವಾಗೆಲ್ಲ ತಿಳಿಸಿ ಎಲ್ಲ ಹೇಳಿದಾಗ ಕಂಡೀಷನ್ ಎಲ್ಲ ಇದು ಹೆಂಗೆ ಅಂತೇಳಿ, ಸೊ ಆ ಕಂಡೀಷನ್ಗೆ ಅವು ಅಟೆಂಡರ್ಸ್ ಎಲ್ಲ ಬೇಡ ನಮಗೆ, ನಾವು ಮನೆಗೆ ಹೋಗ್ತೀವಿ ಅಂತ ತಿಳ್ಕೊಂಡು ಅವ್ರು ಪೇಪರ್ನೆಲ್ಲ ಸೈ ಮಾಡಿ ಮಗುನ ಜೀವಂತನ ಕರ್ಕೊಂಡು ಹೋಗಿದ್ದಾಗ ಕರ್ಕೊಂಡು ಹೋದ್ಮೇಲೆ ಮೋಸ್ಟ್ಲಿ ಆಜು ಬಾಜು ಅವ್ರು ನೋಡಿ ಯಾಕೆ ಕರ್ಕೊಂಡು ಬಂದ್ರಿ, ಜೀವಂತ ಇದೆ ಇನ್ನೂ ಪ್ರಯತ್ನ ಮಾಡ್ಬೋದಲ್ಲ ಅಂತ ಹೇಳಿದಾಗ ಹೇಳಿದ್ಮೇಲೆ ಮತ್ತೆ ಅವ್ರು ಕೂಡ ತಾಲೂಕು ಆಸ್ಪತ್ರೆಗೆ ಹೋಗಿದ್ದಾಗ ಅಲ್ಲಿ ಕೂಡ ಹೇಳಿದಾಗ ಮತ್ತೆ ಕೆಎಂಸಿಯಿಂದ ರಾತ್ರಿ ಬಂದಿದ್ದಾಗ ಬಂದಾಗ ಕೂಡ ಇಲ್ಲಿ ನೋಡಿ ಮತ್ತೆ ಅಡ್ಮಿಟ್ ಮಾಡ್ಲಿಕ್ಕೆ ಹೇಳಿದಾಗ ಅವ ಕಂಡೀಷನ್ ಹೇಳಿದಾಗ ಏನು ಎಷ್ಟು ಮಟ್ಟಿದ್ದು ಇದು ಏನು ಉಪಯೋಗ ಆಗತ್ತೆ ಅಂತೇಳಿ ಮತ್ತೆ ಅವ್ರು ಡಿಸಿಷನ್ ತಗೊಂಡು ಬೇಡ ಅಡ್ಮಿಟ್ ಬೇಡ ಅಂತ ಮತ್ತೆ ಅವ್ರು ಕೂಡ ಕರ್ಕೊಂಡು ಸಾವನ್ನು ಅಪ್ಪಿಲ್ಲ, ಸಾವ ನಾವೇನು ಡಿಕ್ಲೇರ್ ಮಾಡಿಲ್ಲ ನಾವು ಡೆತ್, ಅದು ಅಗೇನ್ಸ್ಟ್ ಮೆಡಿಕಲ್ ತಗೊಂಡೋಗಿದ್ದಾಗ ಜೀವಂತ ಇತ್ತು, ಜೀವಂತನೇ ಇತ್ತು. ಏನು ಸುದ್ದಿ ಅದು ಹಬ್ಬಿಸಿದಾಗ ಏನಂಗೆ ಅದು ಸ್ವಲ್ಪ ತಿಳ್ಕೊಂಡು ನಮಗೆ ಅಟ್ಲೀಸ್ಟ್ ನಮ್ಮ ಗಮನಕ್ಕೆ ತಂದು ಏನಂತ ಕೇಳಿ ಸುದ್ದಿ ಮಾಡೋದು ಒಳ್ಳೇದು. ಏನೋ ಒಂದು ಅವಸರದಲ್ಲಿ ಅಥವಾ ಒಂದು ಬ್ರೇಕಿಂಗ್ ನ್ಯೂಸ್ ಕೊಡ್ಬೇಕಂತ ತಿಳ್ಕೊಂಡು ಈ ಥರ ಮಾಡೋದು ಸರಿಯಲ್ಲ. ಇದೊಂದು ಪಬ್ಲಿಕ್ಗೆ ಒಂದು ಕೆಟ್ಟ ಸಂದೇಶ ಹೋಗುತ್ತೆ. ಪೇಷೆಂಟು ಇಲ್ಲ, ಪೇಷೆಂಟ್ ಅಟೆಂಡರ್ಸ್ ಜಗಾಲ್ ಗುಡ್, ಇದು ಮೋಸ್ಟ್ಲಿ ಇದು ಇನ್ ಬಿಟ್ವೀನ್ ಮೀಡಿಯೇಟರ್ಸು ಆಜು ಬಾಜುದವು ಹಾಗೇನೋ ಏನೋ ಸುಳ್ಳು ಸುದ್ದಿ ಕೊಟ್ಟಂಗೆ ಕಾಣಿಸ್ತದೆ. ಫುಲ್ಲಿ ಕನ್ವಿನ್ಸ್ ಆಗೇ ತೊಗೊಂಡಿದೆ, ಅವಾಗೆಲ್ಲ ಗೊತ್ತಿದೆ ಹೇಳಿದ್ದು ನನಗೆ ಗೊತ್ತಿಲ್ಲ, ಬಟ್ ಅವಾಗ ಇಲ್ಲಿ ಏನೈತೆ ಅವಾಗೇ ಸೈನ್ ಮಾಡಿ ಅವಾಗೇ ತೊಗೊಂಡೋಗಿದ್ದೆ. ನಮ್ಮಲ್ಲೆಲ್ಲ ದಾಖಲೆ ಕೂಡ ಇದೆ, ನಾವು ಡೆತ್ ಡಿಕ್ಲೇರ್ ಮಾಡಿಲ್ಲ, ಡೆತ್ ಸರ್ಟಿಫಿಕೇಟ್ನೂ ಕೊಟ್ಟಿಲ್ಲ. ಓಕೆ, ಮೃತಪಟ್ಟಿದ್ದಾನೆಂದು ಘೋಷಿಸಿದ್ದ ಆಕಾಶನನ್ನ ಊರಲ್ಲಿಯೇ ಅಂತ್ಯಕ್ರಿಯೆ ಮಾಡಲು ಸಿದ್ಧತೆ ಮಾಡಿಕೊಳ್ಳ ಪಾಲಕರು ಮೃತದೇಹವನ್ನ ಬಸಾಪುರ ಗ್ರಾಮಕ್ಕೆ ತೆಗೆದುಕೊಂಡು ಬಂದಿದ್ರು. ಅಲ್ಲದೆ ಸ್ಮಶಾನದಲ್ಲಿ ಅಂತ್ಯಕ್ರಿಯೆಗೆ ಅಂತಿಮ ವಿಧಿವಿಧಾನ ಕೂಡ ನಡೆದಿತ್ತು. ಇನ್ನೇನು ಮೃತ ಬಾಲಕನ ಬಾಯಲ್ಲಿ 2 ಹನಿ ನೀರು ಬಿಡುತ್ತಿದ್ದಂತೆ ಆಕಾಶ ದಿಢೀರಂತ ಉಸಿರಾಡೋಕೆ ಶುರು ಮಾಡಿದ. ಬಾಲಕ ಬದುಕುಳಿದಿದ್ದಾನೆ ಎಂದು ತಿಳಿಯುತ್ತಿದ್ದಂತೆ ಅಲ್ಲಿ ಸೇರಿದ್ದ ಜನ ಆಕಾಶನನ್ನ ಕೂಡಲೇ ನವಲಗುಂದ ಆಸ್ಪತ್ರೆಗೆ ದಾಖಲಿಸಿದ್ರು. ಆದರೆ ವೆಂಟಿಲೇಟರ್ ಕೊರತೆಯಿಂದಾಗಿ ಸದ್ಯ ಆಕಾಶನನ್ನ ಮತ್ತೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ICUನಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಚಿಕಿತ್ಸೆಗೆ ಬಾಲಕ ಸ್ಪಂದಿಸುತ್ತಿದ್ದಾನೆ. ವೈದ್ಯಕೀಯ ಲೋಕಕ್ಕೆ ಈ ಪ್ರಕರಣ ಸವಾಲಾಗಿ ಪರಿಣಮಿಸಿದೆ. ಕರ್ನಾಟಕ ಟಿವಿಗಾಗಿ ಸಂಗಮೇಶ್ ಧಾರವಾಡದಿಂದ.